ಕರಾಟೆಯನ್ನು ಸ್ವಯಂ ರಕ್ಷಣೆಗಾಗಿ ಕಲಿಯುವುದನ್ನು ನೋಡಿದ್ದೇವೆ. ಆದರೆ ಕರಾಟೆ ಸ್ಪರ್ಧೆಯಲ್ಲಿ ಹುಬ್ಬಳ್ಳಿಯ ಪ್ರತಿಭೆ ಎಂದು ವಾಣಿಜ್ಯ ನಗರಿ ಕೀರ್ತಿಯನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ಮೂಲಕ ಹಣ್ಣಿನ ವ್ಯಾಪಾರಿ ಒಬ್ಬ ಮೂಲತಃ ಹುಬ್ಬಳ್ಳಿ ಕೀರ್ತಿ ಹೆಚ್ಚಿಸಿದ್ದಾನೆ. ಹೌದು, ಹೀಗೆ ವಿಭಿನ್ನವಾಗಿ ಕರಾಟೆ ತಾಲೀಮು ನಡೆಸುತ್ತಿರುವ ವ್ಯಕ್ತಿಯ ಹೆಸರು ಕಿರಣ್ ಹರಸಗಿ. ಮೂಲತಃ ಹುಬ್ಬಳ್ಳಿ ಆನಂದ್ ನಗರ ನಿವಾಸಿ. ಚಿಕ್ಕ ವಯಸ್ಸಿನಲ್ಲೇ ವಿವಿಧ ಕರಾಟೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಈತ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾನೆ. ಸ್ಥಳೀಯ ಮಟ್ಟದಲ್ಲಿ ಹಿಡಿದು ರಾಷ್ಟ್ರೀಯ ಮಟ್ಟದಲ್ಲಿ ಸಹ ಬ್ಲಾಕ್ ಬೆಲ್ಟ್ ಸೇರಿದಂತೆ ಅನೇಕ ಅವಾರ್ಡ್ ಗಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪಡೆದಿರುವ, ಅಲ್ಲದೆ ತಮ್ಮದೇ ಆದ ಕರಾಟೆ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿಕೊಂಡ ಕಿರಣ್ ಮಕ್ಕಳಿಗೆ ಕರಾಟೆ ಕಲಿಸುತ್ತಿದ್ದಾರೆ. ಇನ್ನು ನಗರದ ದುರ್ಗದ್ ಬೈಲಿನಲ್ಲಿ ಹಣ್ಣಿನ ಅಂಗಡಿ ವ್ಯಾಪಾರಿ ಆಗಿರುವ ಈತ ಆಸ್ಪರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯಲ್ಲಿ ನಾನು ಕರಾಟೆನ ತರಬೇತಿ ನೀಡ್ತಾ ಇದ್ದೀನಿ ಎಲ್ರಿಗೂ. ನಾನು ಮತ್ತೆ ವೈಟ್ ಬೆಲ್ಟಿಂದ ಸ್ಟಾರ್ಟ್ ಮಾಡಿರೋದು ಕರಾಟೆ, ಬ್ಲ್ಯಾಕ್ ಬೆಲ್ಟ್ವರೆಗೂ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್, ಸಿಲ್ವರ್, ಬ್ರೋನ್ಸ್ ಎಲ್ಲ ಮೆಡಲ್ಸ್ ಚೆನ್ನಾಗೆದ್ದು ಬಂದಿದ್ದೇನೆ. ಮತ್ತು ಹುಬ್ಬಳ್ಳಿಯಲ್ಲಿ ನಡೆದ ಬುಡು ಫೆಡರೇಷನ್ ಕರಾಟೆಯಲ್ಲಿ ನಾನು ಫಸ್ಟ್ ಗೋಲ್ಡ್ ಮೆಡಲ್ ಹಂಗೆದ್ದು ನಮ್ಮ ಹುಬ್ಬಳ್ಳಿಗೆ ಕೀರ್ತಿಯನ್ನು ತಂದಿದ್ದೇನೆ. ನಮಸ್ಕಾರ, ನಾನು ಪಲ್ಲವಿ ಕಿರಣ್ ಅಂತ. ನಮ್ಮನೆಯವರು ತುಂಬಾ ಕರಾಟೆ ಆಡ್ತಾರೆ, ಅದರಿಂದ ನಮಗೆ ತುಂಬ ಖುಷಿಯಾಗಿದೆ. ನ್ಯಾಷನಲ್, ಇಂಟರ್ನ್ಯಾಷನಲ್ ಕಡೆ ಎಲ್ಲ ಹೋಗಿ ಕರಾಟೆ ಆಡಿ ಬರ್ತಾರೆ. ಆಮೇಲೆ ಬಾಂಬೆ, ಡೆಲ್ಲಿ ಎಲ್ಲ ಕಡೆ ಹೋಗ್ತಾರೆ. ಆಮೇಲೆ ಗೋಲ್ಡ್, ಸಿಲ್ವರ್ ಅಂತ ಆಮೇಲೆ ಅವಾರ್ಡ್ಸ್ಗಳನ್ನು ಗೆದ್ದು ಬರ್ತಾರೆ. ತಮ್ಮ ಗೆಳೆಯರು ಹಾಗೂ ಹಿರಿಯರ ಪ್ರೋತ್ಸಾಹದಿಂದಲೇ ಇಂತಹ ಮಹತ್ವದ ಸಾಧನೆ ಮಾಡಿದ್ದಾನೆ. ಎಲ್ಲ ಸಾಧನೆಯ ಹಿಂದೆ ಮನೆಯವರ ಹಾಗೂ ಮಾರ್ಗದರ್ಶಕರ ಪ್ರೋತ್ಸಾಹವೇ ಕಾರಣ. ಮಾರ್ಗದರ್ಶನ ಜೊತೆಗೆ ಇನ್ನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಸಾಧನೆ ಮಾಡಿ ದೇಶದ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಬೇಕು ಎನ್ನುವುದು ಹುಬ್ಬಳ್ಳಿ ಜನತೆಯ ಆಶಯವಾಗಿದೆ. ಒಟ್ಟಿನಲ್ಲಿ ಕಿರಣ್ ಕರಾಟೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡುವ ಮೂಲಕ ಹುಬ್ಬಳ್ಳಿಯ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಿದ್ದು ಸಂತಸದ ವಿಚಾರ. ಬೆಕ್ ಟಿವಿ ನ್ಯೂಸ್, ಹುಬ್ಬಳ್ಳಿ.